ತುಂಬಾ ಕಂಪ್ಲೇಂಟ್ಸ್, ಮಕ್ಕಳು ಓದ್ತಾರೆ ಓದ್ರು ಮಾರ್ಕ್ಸ್ ಚೆನ್ನಾಗಿ ಬರಲ್ಲ, ಓದ್ಕೊಂಡು ಹೋಗಿರ್ತಾರೆ ಎಲ್ಲ ಟ್ಯೂಷನ್ ಆಗಿರ್ತೀವಿ, ಬುಕ್ಸ್ ಕೊಡ್ಸಿರ್ತೀವಿ, ಶಾಲೆಗೆ ಹೋಗಿದ ತಕ್ಷಣ ಅವರು ಎಕ್ಸಾಮ್ ಏನು ಆಗ್ತಾವಲ್ಲ. ಹಳ್ಳಿ ಮಕ್ಕಳಲ್ಲೂ ತುಂಬಾ ಚೆನ್ನಾಗಿ ಕಂಪ್ಲೇಂಟ್ಸ್, ತುಂಬಾ ಜಾಸ್ತಿ ಕಂಪ್ಲೇಂಟ್ಸ್ ಬರುತ್ತೆ ಇದು. ಸೊ ಅವಾಗ ಏನ್ ಮಾಡ್ತಾರೆ, ಅಪ್ಪ ಅಮ್ಮಗೆ ಆ ಮೆಡಿಸಿನ್ ಕೊಡಿ ಅಂತಾನೆ ಬರ್ತಾರೆ. ಮೆಡಿಸಿನ್ ಕೊಡೋದಕ್ಕಿಂತ ಇದು ಜ್ಞಾನ ಮುದ್ರೆ ಮಾಡೋದ್ರಿಂದ ಮೆಮೊರಿ ಪವರ್ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಕಾಂಪಿಟೇಟಿವ್ ವರ್ಲ್ಡ್ ಇವಾಗ ಜಾಸ್ತಿ, ತುಂಬ ಕಾಂಪಿಟೇಷನ್ ಇದೆ. ನಾನೊಂದು ಮಾಡಿದ್ರೆ ನಾನು ಎದುರುಗಡೆ ಪಾಠ ಇರೋ ಇನ್ನೊಂದು ಮಾಡಬೇಕು, ಆ ಥರ ಇವಾಗ ಸಿನೇರಿಯೋ ಇರೋದು. ಸೊ ನಾವಿವಾಗ ಎಲ್ಲ ಸ್ಕೂಲ್ ಮಕ್ಕಳಿಗೆ ಒಂದೇ ಟೆನ್ಷನ್, ನಾನು ಹಿಂಗೆ ಮುಂದೆ ಬರೋದು, ನಾನು ಹಿಂಗೆ ಮುಂದೆ ಬರೋದು. ಸೊ ನಾನು ಹಿಂಗೆ ಮುಂದೆ ಬರಬೇಕು, ನೀವೇ ಮುಂದೆ ಬರಬೇಕು ಅಂತ ಮಕ್ಕಳಿಗೆ ಹೇಗೆ ಕಾಂಪಿಟೇಷನ್ ಇದೆ ಇರುತ್ತೆ. ಇಟ್ ಶುಡ್ ನಾಟ್ ಬಿ ನೆಗೆಟಿವ್, ಇಟ್ ಶುಡ್ ಬಿ ಪಾಸಿಟಿವ್. ಸೊ ಹೆಂಗೆ ಮಾಡ್ಬೇಕಾದ್ರೆ ನಾನು ಹಿಂಗೆ ನಾವು ಅವನಿಗಿಂತ ನಾನು ಜಾಣ ಆಗಬೇಕು, ಬರೀ ಓದಿದ್ರೆ ಜಾಣ ಆಗಲ್ಲ, ಆಗೋಕ್ಕಾಗಲ್ಲ. ಸೊ ಇವರ ಇನ್ನೋವೇಟಿವ್ ಥಾಟ್ಸ್, ನಿಮ್ಮೊಳಗಡೆ ಒಂದು ಆಲೋಚನೆ ಹೊಸ ಹೊಸ ಬರಬೇಕು, ನಮ್ಗೆ ಬರಂಗೆ ಆಗಬೇಕು ಅಂದರೆ ಧ್ಯಾನ ಮುದ್ರೆ ಮಾಡಬೇಕು. ವಾಟ್ ಮೆಮೊರಿ ಇರೋ ಮೆಮೊರಿ ಪವರ್ ಜಾಸ್ತಿ ಆಗೋದೇ ಇಟ್ ಇಸ್ ಧ್ಯಾನ ಮುದ್ರೆ. ಇನ್ನೋವೇಟಿವ್ ಥಾಟ್ಸ್, ನಿಮ್ಗೆ ಹೊಸ ಹೊಸ ಆಲೋಚನೆ ಬರಬೇಕು ಮಕ್ಕಳಲ್ಲಿ ಅಂದರೆ ಧ್ಯಾನ ಮುದ್ರೆ ಮಾಡಿದ್ರೆ ಹೇಗೆ ಇನ್ ಸೇಮ್ ಸ್ಕೂಲ್ 45 minutes ಮಾಡಬೇಕು. ಇದಕ್ಕೆ ಸ್ಕೂಲ್ ಮಕ್ಕಳಿಗೆ ನೀವೇನು ಮಾಡಿ, ಸ್ಕೂಲಲ್ಲಿ ನಾನು ಯಾವಾಗಲೂ ಹೇಳ್ತೀನಿ ಟೀಚರ್ಸ್ಗೆ, ಒಂದು ಕೈಯಲ್ಲಿ ಮಾಡಿಸಿ ಒಂದು ಕೈಯಲ್ಲಿ ಬರೆಸಿ, ತರ್ಡ್ ಸೆಮ್ ಒಂದು ಪೀರಿಯಡಲ್ಲಿ 5 minutes 10 minutes ಮಾಡಿದ್ರು ಬೈ ದ ಟೈಮ್ ಎಂಡ್ ಆಫ್ ದ ಡೇ 45 minutes ಆಗಿದೆ. ಸೊ ದಟ್ ಶುಡ್ ಬಿ ಅಡಾಪ್ಟೆಡ್ ಅಂತ ಅನಿಸ್ತಾನೆ. ನೆಕ್ಸ್ಟ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ನಾನು ಅದಕ್ಕೆ ಹೇಳಿದ್ದೆ. ಎರಡು ಜಾಯಿನ್ ಮಾಡ್ಬೇಕು, ಜಸ್ಟ್ ಒಂದ್ರ ಮೇಲೆ ಒಂದು ಇಟ್ಕೊಳ್ಳೋದು ಅಷ್ಟೇ. ನೀವೇ